ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ಪ್ರೆಡ್ ಹಾಕೋದು ನಮ್ಮ ಕಾಲೇಜಿಂದ ನಾನು ಕಲ್ತಿದ್ದು. ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರೋದು. ಅಂತೂ ಫುಲ್ ಪ್ರಾಪರಾಗಿ ರೆಡಿ ಆಗಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮೈ ಸಂಡೇ ರುಟೀನ್. ನನಗೆ ಆಲ್ರೆಡಿ ಮಾರ್ನಿಂಗ್ 4:30, ಈಗ ಅರ್ಲಿ ಮಾರ್ನಿಂಗ್ 4:30 ಟೈಮು. ನಾನು 3 o'clock ಈಗೆಲ್ಲ ಎದ್ದು ಫುಲ್ ರೆಡಿ ಆಗಾಯಿತು. ಸೊ ಈಗ ನಾನು ಚರ್ಚಿಗೆ ಹೊರಡ್ತಾ ಇದ್ದೀನಿ. ಸೊ ಚರ್ಚಿಂದ ಬಂದಮೇಲೆ ಇವತ್ತು ಎಲ್ಲೂ ಹಚ್ಚಿ ಹೋಗ್ತಿಲ್ಲ, ದ ಹೋಲ್ ಡೇ ಐಲ್ ಬಿ ಸ್ಪೆಂಡಿಂಗ್ ಮೈ ಟೈಮ್ ಅಟ್ ಹೋಮ್. ಸೊ ಒಂದು ನಾರ್ಮಲ್ ಸಂಡೇ ನಾನು ಮನೇಲಿ ಹೇಗೆ ಸ್ಪೆಂಡ್ ಮಾಡ್ತೀನಿ ಅಂತ ಈ ವ್ಲಾಗು. ಸೊ ಯಸ್, ಈಗ ಫಸ್ಟು ಚರ್ಚಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಅಂತೂ ಫುಲ್ ಪ್ರಾಪರಾಗಿ ರೆಡಿ ಆಗಿದ್ದೀನಿ ಇವಾಗ. ಸೊ ಈಗ ಚರ್ಚಿಗೆ ಹೋಗ್ತಾ ಇದ್ದೀವಿ. ಈ ಡ್ರೆಸ್ನ ನನಗೆ ಹಾಕೊಂಡು ಹೋಗ್ತಿದ್ದೀನಿ, ಇದೇ ನಂದು ಔಟ್ಫಿಟ್ಟು. ಸೊ ಡ್ರೆಸ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ಸಿಕ್ಸ್ ಸ್ಟಾರ್ಟ್ ಆಗಿ 9 o'clock ಮುಗ್ದೋಗುತ್ತೆ. ನಾವು ಆಚೆ ಬರುವಾಗ ಫುಲ್ ಬೆಳಕಿರುತ್ತೆ. ಒಳಗಡೆ ಏನು ವಿಡಿಯೋಸ್ ತೆಗಿಯೋಕ್ಕಾಗಲಿಲ್ಲ, ಸೊ ಆಚೆ ಬಂದುಬಿಟ್ಟೆ ತೆಗೆದಿದ್ದು. ಚರ್ಚ್ ಹತ್ರನೇ ಒಂದು ಫೇಮಸ್ ಗಂಗಾ ಬೇಕ್ರಿ ಅಂತಿದೆ, ಅಲ್ಲಿಗೆ ಹೋಗ್ಬಿಟ್ಟು ನನ್ನ ತಮ್ಮ ಮತ್ತು ನಮ್ಮ ಮಮ್ಮಿ ಸ್ನ್ಯಾಕ್ಸ್ ಅನ್ನೋ ತೊಗೊತಾ ಇದ್ರು, ಅದನ್ನ ತೊಗೊಂಡು ಕಾರ್ ಹತ್ತಿದ್ರು. ಸೊ ಈಗ ನೆಕ್ಸ್ಟ್ ಇಲ್ಲಿಂದ ಹಂಗೆ ನಮ್ಮ ನನ್ನ ಚಿಕ್ಕಮ್ಮನ ಪಿಕ್ ಮಾಡ್ಕೊಳ್ಳೋಣ ಅಂತ ಅವ್ರ ಮನೆ ಹತ್ರ ಹೋದ್ವಿ. ಸೊ ಹೋಗುವಾಗ ಅಲ್ಲಿ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಕಾಂತಿ ಸ್ವೀಟ್ಸ್ ಹತ್ರ ನಾವು ನಿಲ್ಲಿಸಿದ್ವಿ. ಹಂಗೆ ಸ್ವೀಟ್ಸ್ ಎಲ್ಲ ತೊಗೊಂಡು ಮಮ್ಮಿ ತಮ್ಮ ಎಲ್ಲ ತೊಗೊತಾ ಇದ್ದಾರೆ. ನಾವು ಅಲ್ಲೇ ಒಂದು ರಸ್ಮಲೈ ಈ ಥರ ತೊಗೊಂಡು ತಿಂದ್ವಿ. ಆಮೇಲೆ ಇಲ್ಲಿಂದ ಮನೆ ಹತ್ರನೇ ನಮ್ಮದು ಕಾಪಿ ಕಟ್ಟೆ ಅಂತ ಇದೆ, ಲೇಟ್ ಆಗಿಬಿಟ್ಟಿತ್ತು. ಯೂಶ್ವಲಾಗಿ ಉಡುಪಿಗೆ ಹೋಗ್ತಿದ್ವಿ, ಸೊ ಇವತ್ತು ಕಾಪಿ ಕಟ್ಟೆಲೇ ದೋಸೆ ತಿನ್ಕೊಂಡು ಮನೆಗೆ ಬಂದ್ವಿ. ಸೊ ಇವಾಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದೆ. ರೂಮ್ ಅಂತೂ ನೋಡಿ, ಸಿಕ್ಕಾಪಟ್ಟೆ ಫುಲ್ ಮೆಸ್ಸಿ ಆಗಿದೆ ರೂಮು. ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಬೇಕು, ಮೊನ್ನೆಯಿಂದ ಮಾಡೋಣ ಅಂತ ಅನ್ಕೊತಾನೆ ಇದ್ದೀನಿ, ಲೈಕ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇವತ್ತು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡೋಣ, ಬನ್ನಿ. ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ನನ್ನ ಹೊಸ ವೀಡಿಯೋಸ್ ಅಪ್ಡೇಟ್ಸ್ ಬರ್ತಿರುತ್ತೆ. ನನಗೆ ಬಂದುಬಿಟ್ಟು ಬೆಡ್ ಸ್ಪ್ರೆಡ್ ಯೂಶ್ವಲಾಗಿ ಕ್ಲೀನ್ ಆಗಿರಬೇಕು. ನನಗೆ ಈ ಥರ ರಿಂಕಲ್ಸ್ ಅಥವಾ ಮಧ್ಯ ಮಧ್ಯ ಈ ಥರ ಕ್ರಷ್ಟ್ ಆಗಿದ್ದರೆ ನನಗೆ ಇಷ್ಟ ಆಗಲ್ಲ. ಹೆಂಗಿರಬೇಕು ಅಂತ ನನಗೆ ಪರ್ಫೆಕ್ಟ್ ಆಗಿರಬೇಕು. ಯೂಶ್ವಲಾಗಿ ಎಲ್ಲ ಥಿಂಗ್ಸ್ ಕ್ಲೀನ್ ಆಗಿರಬೇಕು, ಇಲ್ಲಾಂದರೆ ನನಗೆ ಆಗಲ್ಲ. ನಮ್ಮ ನನಗೆ ಯಾವಾಗಲೂ ಹೇಳ್ತಿರ್ತಾರೆ ದೊಡ್ಡ ಪರ್ಫೆಕ್ಷನಿಸ್ಟ್ ನೀನು ಅಂತ, ಬಟ್ ನನಗೆ ಯೂಶ್ವಲಾಗಿ ಎಲ್ಲ ಥಿಂಗ್ಸ್ ಪರ್ಫೆಕ್ಟ್ ಆಗಿರಬೇಕು, ಕ್ಲೀನ್ ಆಗಿರಬೇಕು. ಗಲೀಜಾಗಿದ್ದರೆ ನನ್ನ ಕಡೆ ತಿರುಗು ನೋಡ್ತಾ ಇರಲ್ಲ, ಬಟ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಬಿಟ್ರೆ ನನಗೆ ಫುಲ್ ಅದು ಕ್ಲೀನ್ ಆಗಿರಬೇಕು, ಇಲ್ಲಾಂದರೆ ನನ್ನ ಕಡೆ ಸೈಡ್ ತಿರುಗು ನೋಡಲ್ಲ. ಸೊ ನನ್ನ ರೂಮ್ನ ಲೈಕ್ 3-4 days ಕ್ಲೀನ್ ಮಾಡಬೇಕು, ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕು ಅಂತ ಅಂತಾನೆ ಇದೆ. ಸಂಡೇ ಮನೇಲೇ ಇರೋದು ಅಂತಂದರೆ ನನಗೆ ತುಂಬ ಲೇಸಿ ಆ್ಯಂಡ್ ಬೋರಿಂಗ್ ಡೇ. ಆ್ಯಕ್ಚುಲಿ ನಂದು ಈ ಕಾಟ್ಗೆ, ಐ ಮೀನ್ ಈ ಬೆಡ್ಡಿಗೆ ನಾರ್ಮಲ್ ಕಿಂಗ್ ಸೈಜ್ ಬೆಡ್ಶೀಟ್ಸ್ ಯಾವುದೂ ಫಿಟ್ ಆಗೋದಿಲ್ಲ. ಹಾಂ, ದೊಡ್ಡದೇ ತೊಗೊಬೇಕು, ಲೈಕ್ ಕಿಂಗ್ ಸೈಜ್ದು. ಯಾಕಂತಂದರೆ ನಂದು ಇದ್ರದ್ದು ಬಿಡ್ತಿದೆಯಲ್ಲ, ಇದು ತುಂಬಾ ದೊಡ್ಡದು ದಪ್ಪ, ಅದಕ್ಕೋಸ್ಕರ ದೊಡ್ಡ ಸೈಜ್ ತೊಗೊಬೇಕು. ನಾರ್ಮಲ್ ಸೈಜ್ ತೊಗೊಂಡ್ರೆ ಒಂದು ಸೈಡ್ ಫಿಟ್ ಆಗುತ್ತೆ, ಒಂದು ಸೈಡ್ ಫಿಟ್ ಆಗಲ್ಲ, ಆ ಥರ. ಸೊ ನನಗೆ ಇದೊಂದೇ ಬೆಡ್ ಸ್ಪ್ರೆಡ್ ತುಂಬಾ ಇಷ್ಟ, ಇದರಲ್ಲಿ ಸ್ವಲ್ಪ ಮಾ ಕರೆಗಳಿದೆ, ಬಟ್ ಸ್ಟಿಲ್ ನನಗೆ ಇದು ಯಾಕೆ ತುಂಬ ಇಷ್ಟ ಅಂತಂದರೆ ಇದು ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ನಿಮ್ಗೆ ಎಷ್ಟು ಜನಕ್ಕೆ ಬೆಡ್ ಸ್ಪ್ರೆಡ್ ಆಗೋದು ಈಸಿ ಆ್ಯಂಡ್ ಇಷ್ಟ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ನಾನು ಬೆಡ್ ಸ್ಪ್ರೆಡ್ ಹಾಕೋದು ನಮ್ಮ ಕಾಲೇಜಿಂದ ನಾನು ಕಲ್ತಿದ್ದು. ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರೋದು, ನನ್ನದು ಡಿಗ್ರಿ. ಸೊ ಅದರಲ್ಲಿ ಬೆಡ್ ಮೇಕಿಂಗ್ ಒಂದು ಮೇಜರ್ ಥಿಂಗ್. ಸೊ ಅದರಲ್ಲಿ ಹೆಂಗೆ ಹೇಳ್ಕೊಟ್ಟಿದ್ದಾರೆ, ನಾನು ಯೂಶ್ವಲಾಗಿ ಅದೇ ಥರನೇ ಬೆಡ್ ಮೇಕಿಂಗ್ ಮಾಡೋದು. ನಿಮಗೆ ಸಂಡೇಸ್ ಮನೇಲಿ ರೆಸ್ಟ್ ತೊಗೊಂಡು ಮನೇಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಇಷ್ಟನಾ ಅಥವಾ ಆಚೆ ಹೋಗಕ್ಕೆ ಇಷ್ಟನಾ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇದನ್ನ ಪಾಕೆಟ್ ಫೋಲ್ಡಿಂಗ್ ಅಂತ ಅಂತಾರೆ. ಪಾಕೆಟ್ ಫೋಲ್ಡಿಂಗ್ ಮಾಡೋದ್ರಿಂದ ಇದು ಚೆನ್ನಾಗಿ ಹಿಂಗೆ ಕೂತ್ಕೊಳ್ಳುತ್ತೆ, ಗಲೀಜ್ ಗಲೀಜಾಗಿ ಕಾಣಿಸೋದಿಲ್ಲ, ಆ್ಯಂಡ್ ಡೀಸೆಂಟಾಗಿ ಎಲಿಗೆಂಟಾಗಿ ಒಂದು ಲುಕ್ ಕೊಡುತ್ತೆ. ಸೊ ಚೀಕುಮಾ, ನೀನು ಹಿಂಗೆ ಕೂತ್ಕೊಂಡ್ರೆ ನಾನು ಹೆಂಗೆ ಮಾಡಿ ಹಿಂಗೆ ಅಡ್ಡ ಬಂದಿರ್ತಾನೆ, ನನಗೇನು ಕೆಲಸನೇ ಮಾಡಿದ್ರಲ್ಲ ಅವನು. ಸೊ ಇದು ದೊಡ್ಡ ಬೆಡ್ಶೀಟ್ ಇರೋದ್ರಿಂದ ನನಗೆ ಒಳಗಡೆ ತಳ್ಳೋದಕ್ಕೆಲ್ಲ ಸಫಿಷಿಯಂಟ್ ಆಗಿದೆ.
ಸೊ ಈಗ ಕ್ಲೀನಾಗಿ ಎಲ್ಲೂ ರಿಂಕಲ್ಸ್ ಏನು ಇಲ್ಲದೆ ನಾನು ಕ್ಲೀನಾಗಿ ಹಾಕಿದ್ದೀನಿ. ನನಗೆ ಈ ಥರನೇ ಪರ್ಫೆಕ್ಟಾಗಿ ಬರಬೇಕು. ಸೊ ನಂದುವೆ ನಾನು ಈ ಥರನೇ ಸ್ಮಾಲಾಗಿ ಈ ಥರ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಸೊ ಎಸ್, ಡನ್ ವಿತ್ ಬೆಡ್ ಸೆಟ್ಟಿಂಗ್. ಸೊ ಬೆಡ್ ಮೇಕಿಂಗ್ ಅಂತೂ ಕ್ಲೀನಾಗಿ ಮುಗೀತು. ಎಸ್, ಅಷ್ಟೇ ನಂದು ಬೆಡ್ ಕ್ಲೀನ್ ಆಯಿತು. ಈ ಪಾರ್ಟ್ ಕ್ಲೀನ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ದಿಸ್ ಈಸ್ ಮೈ ಫೇವ್ರೆಟ್ ಪಾರ್ಟ್, ಐ ಮೀನ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನನ್ನ ರೂಮಲ್ಲಿ ನನಗೆ ತುಂಬ ಇಷ್ಟ. ಇನ್ನು ಈ ಕ್ಯಾಂಡಲ್ ಎಲ್ಲ ಹಚ್ಚಿಸಿದ ಮೇಲೆ ಇಟ್ ಲುಕ್ಸ್ ವೆರಿ ಪ್ರಿಟಿ. ಇವತ್ತು ನಾನು ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಆಗಲ್ಲ, ಯಾಕಂದರೆ ಬೆಳಗ್ಗೆನೇ ಎದ್ದು ಚರ್ಚಿಗೆ ಹೋಗಿ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಈಗ ಇದನ್ನ ಮುಗಿಸಿದ್ದೀನಿ. ಈಗ ನೆಕ್ಸ್ಟು ಲಂಚ್ ಮಾಡಿಬಿಟ್ಟು, ಲಂಚಲ್ಲಿ ಏನೋ ಕೀಮಾ ಬಾಲ್ ಫ್ರೈ ಮಾಡ್ತಾ ಇದ್ದಾರೆ. ಸೊ ಊಟ ತಿಂದ್ಬಿಟ್ಟು ಒಂದು ಚೆನ್ನಾಗಿ ನಿದ್ದೆ ಮಾಡಿ ಎದ್ದುಬಿಟ್ಟು ಸೊ ಈವ್ನಿಂಗ್ ಏನು ಮಾಡೋದು ಅಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನಮ್ಮದು ಗಾರ್ಡನಲ್ಲಿ ಚೆನ್ನಾಗಿ ಮಲ್ಲಿಗೆ ಹೂವುಗಳು ಬಿಟ್ಟಿದೆ. ಬೆಳಕಿತ್ತಾಗಿದೆ, ಬಟ್ ಸ್ಟಿಲ್ ಇನ್ನೂ ಮೊಗ್ಗುಗಳು ತುಂಬ ಬಿಟ್ಟಿದೆ. ಸೊ ಅದನ್ನ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ, ಬನ್ನಿ. ಆವತ್ತು ಟೊಮ್ಯಾಟೊ ಗಿಡ ತೋರಿಸಿದ್ನಲ್ಲ, ಅದರಿಂದ ಕಿತ್ತಿರೋ ಟೊಮ್ಯಾಟೋಸ್ ಇದು. ಸೊ ಇದೇ ನಮ್ಮ ಮಲ್ಲಿಗೆ ಗಿಡಗಳು. ಬೆಳಗ್ಗೆ ಒಂದು ಬುಟ್ಟಿಯಷ್ಟು ಕಿತ್ತದ ಮೇಲೂ ಇಷ್ಟೊಂದು ಬಿಟ್ಟಿದೆ. ಆಲ್ಮೋಸ್ಟ್ 2-3 ಮೊಳ ಆಯಿತು. ಇನ್ನೂ ಇಷ್ಟು ಮೊಗ್ಗುಗಳಿದೆ. ಹಾಗೆ ತುಂಬ ಚೆನ್ನಾಗಿದೆ. ಸ್ಮೆಲ್ ಅಂತೂ ಹತ್ರ ಹೋದರೆ ಗಮ್ ಅಂತಿದೆ. ಈ ಗಿಡದ ಇದೂ ಅಷ್ಟೇ. ಇದು ಇದು ಒಂಥರ ಮಲ್ಲಿಗೆನೇ. ಸೊ ನೋಡಿ, ಸೀಸನ್ ಅನಿಸುತ್ತೆ. ಚೆನ್ನಾಗಿ ಬಿಟ್ಟಿದೆ. ಕರಿಬೇವು ಅಷ್ಟೇ, ಚೆನ್ನಾಗಿ ಚಿಗುರ್ತಾ ಇದೆ. ಕರಿಬೇವು ಕೂಡ ಸಖತ್ತಾಗಿ ಚಿಗುರಿದೆ ಕರಿಬೇವು. ಸೊ ಐ ಥಿಂಕ್ ಇದು ಚೆನ್ನಾಗಿ ಸೀಸನ್ನು ಎಲ್ಲ ಗಿಡಗಳು ಚೆನ್ನಾಗಿ ಬರ್ತಾ ಇದೆ. ನಿದ್ದೆ ಮಾಡಿ ಎದ್ಮೇಲೆ ನನ್ನ ತಮ್ಮ ಪಿಜ್ಜಾ ಬೇಕು ಅಂತಂದ. ಸೊ ಅವನಿಗೋಸ್ಕರ ಡೊಮಿನೋಸಿಂದ 2 ಪಿಜ್ಜಾ ಮತ್ತು ಒಂದು ಚಿಕನ್ ಪಾರ್ಸಲ್ ಆರ್ಡರ್ ಮಾಡಿದೆ. ಪಿಜ್ಜಾ ಬಂದುಬಿಟ್ಟು ಒಂದು ಚಿಕನ್ ಸಾಸೇಜ್ ಪಿಜ್ಜಾ ಮತ್ತು ಒಂದು ಸ್ವೀಟ್ ಕಾರ್ನ್ ಪಿಜ್ಜಾ. ಅವ್ನು ಚಿಕನ್ ಕೇಳ್ದ, ನನಗೆ ಸ್ವೀಟ್ ಕಾರ್ನ್ ಇಷ್ಟ ಅಂತ. ಆ್ಯಂಡ್ ಪಿಜ್ಜಾ ತುಂಬ ಚೆನ್ನಾಗಿತ್ತು, ತುಂಬ ಚೀಸಿಯಾಗಿತ್ತು. ನಾನು ನಿದ್ದೆ ಮಾಡಿದಾಗಿಂದ ನನಗೂ ಏನಾರು ಚೀಸಿ ತಿನ್ನಬೇಕು ಅನಿಸ್ತಿತ್ತು. ಸೊ ಇದು ಪರ್ಫೆಕ್ಟಾಗಿತ್ತು. ತುಂಬ ಬಿಸಿ ಬಿಸಿಯಾಗಿ ಕರೆಕ್ಟ್ ಟೈಮ್ಗೆ ಆರ್ಡರ್ ಡೆಲಿವರಿ ಮಾಡಿದ್ವಿ. ನೋಡಿ, ಫುಲ್ ಚೀಸಿಯಾಗಿ ಸಖತ್ತಾಗಿತ್ತು. ಸೊ ಇದನ್ನ ನಾನು ನನ್ನ ತಮ್ಮ ನಾವಿಬ್ಬರೇ ತಿಂದ್ವಿ, ಮಮ್ಮಿ ಅಜ್ಜಿ ಯಾರೂ ತಿನ್ನಲಿಲ್ಲ. ಸೊ ಮಮ್ಮಿ ಮತ್ತು ಅಜ್ಜಿಗೆ ಏನು ಚಾಟ್ಸ್ ತಿಂದ್ಕೊಂಡು ಬರೋಣ ಮತ್ತು ಹಂಗೆ ಜ್ಯೂಸ್ ಕುಡ್ಕೊಂಡು ಹಂಗೆ ತರಕಾರಿ ಅಂಗಡಿಗೆ ಹೋಗೋಣ ಅಂದರು. ಸೊ ಅಲ್ಲಿಂದ ತರಕಾರಿ ಮಂಡಿಗೆ ಬಂದ್ವಿ. ಇದು ಮನೆ ಹತ್ರನೇ ಇರೋ ಹೋಲ್ಸೇಲ್ ತರಕಾರಿ ಮಂಡಿ. ಸೊ ಈ ವಾರಕ್ಕೆ ನಮ್ಗೇನೇನು ತರಕಾರಿಗಳು ಬೇಕೋ ಇದನ್ನೆಲ್ಲ ನಾವು ತೊಗೊಂಡು ಹೋಗೋಣ ಅಂತ ಬಂದ್ವಿ. ಸೊ ತೆಂಗಿನಕಾಯಿ, ನುಗ್ಗೆಕಾಯಿ ಎಲ್ಲ ಮಮ್ಮಿ ತೊಗೊತಾ ಇದ್ರು. ಇಲ್ಲೆಲ್ಲ ವೆಜಿಟೇಬಲ್ಸು ತುಂಬ ಫ್ರೆಶ್ ಆಗಿರುತ್ತೆ ಆ್ಯಂಡ್ ರೀಸನಬಲ್ ಪ್ರೈಸಲ್ಲಿ ಇರುತ್ತೆ. ಬದನೆಕಾಯಿನೂ ಅಷ್ಟೇ, ತುಂಬಾ ಫ್ರೆಶ್ ಆಗಿತ್ತು. ಇದಾದಮೇಲೆ ಇದು ಏನಿತ್ತು, ಅವರೇ ಬೆಳೆನೋ ಅವರೇಕಾಯೇನೋ ಅಂತಾರೆ, ಕರೆಕ್ಟಾಗಿ ಗೊತ್ತಿಲ್ಲ. ಇದನ್ನು ತೊಗೊಂಡ್ವಿ, ಸ್ವೀಟ್ ಕಾರ್ನ್ ತೊಗೊಂಡ್ವಿ, ಆಮೇಲೆ ಟೊಮ್ಯಾಟೊ ಎಲ್ಲ ಸಖತ್ತಾಗಿ ಫ್ರೆಶ್ ಆಗಿತ್ತು. ಈಗ ಇಲ್ಲಿ ಬಿಲ್ ಹಾಕಿಸ್ಕೊಂಡು ನಾವಿದನ್ನು ಕಾರಲ್ಲಿ ತೊಗೊಂಡು ಹೋಗ್ಬಿಟ್ಟು ನಾವೇ ಹಾಕ್ಕೊಬೇಕು. ಸೊ ಇದನ್ನು ಹಂಗೆ ಬ್ಯಾಸ್ಕೆಟ್ ಸಮೇತನೇ ತೊಗೊಂಡೋಗಿ ನಮ್ಮ ಕಾರಲ್ಲಿರೋ ಕವರಲ್ಲಿ ನಾವು ಎಲ್ಲ ಇದನ್ನ ಶಿಫ್ಟ್ ಮಾಡಿಕೊಂಡು ಈ ಬ್ಯಾಸ್ಕೆಟ್ನ ವಾಪಸ್ ಅಲ್ಲೇ ಹೋಗ್ಬಿಟ್ಟು ಇಡಬೇಕು. ಸೊ ಅದಕ್ಕೋಸ್ಕರ ಈಗೆಲ್ಲ ನಾವು ಬ್ಯಾಸ್ಕೆಟಿಂದ ನಾವು ನಮ್ಮ ಬ್ಯಾಗಿಗೆ ಹಾಕ್ಕೊತಾ ಇದ್ದೀವಿ. ಸೊ ಇದು ತೊಗೊತಿದ್ವಿ, ಅಲ್ಲೇ ಪಕ್ಕನೇ ಇದು ಒಂದು ಈ ಥರ ಕಲ್ಲಿಂದ ಅಂಗಡಿ ಇತ್ತು. ನಮ್ಮ ಅಜ್ಜಿಗೆ ರುಬ್ಬೋ ಕಲ್ಲು ಬೇಕಾಗಿತ್ತು. ಅಂದರೆ ಮನೇಲಿ ದೊಡ್ಡ ಸೈಜ್ ಇದೆ, ಸ್ವಲ್ಪ ಮೀಡಿಯಮ್ ಸೈಜ್ದು, ಬಟ್ ನಮಗೆ ಬೇಕಾಗಿರೋ ಸೈಜ್ ಅಲ್ಲಿ ನಮಗೆ ಸಿಕ್ಕಲಿಲ್ಲ. ಸೊ ನಾವು ವಾಪಸ್ ಬಂದ್ವಿ ಅಲ್ಲಿಂದ, ಏನು ತೊಗೊಳ್ದೆ ಅಲ್ಲಿಂದ ಚಾಟ್ಸ್ ಅಂಗಡಿಗೆ ಬಂದ್ವಿ. ಚಾಟ್ಸ್ ಅಂಗಡಿ ಇದು ಬಕಾಸುರ ಬಂಡಿ ಅಂತ, ನಮ್ಮ ಮನೆ ಹತ್ರನೇ ಇರೋದು. ನೂಡಲ್ಸು, ದಹಿಪುರಿ ಮತ್ತು ಮಸಾಲೆ ಪುರಿನ ಆರ್ಡರ್ ಮಾಡ್ಕೊಂಡ್ವಿ. ದಹಿಪುರಿ ಸೂಪರ್ವಾಗಿತ್ತು ಆ್ಯಸ್ ಯೂಶ್ವಲ್. ನಾನೆಲ್ಲ ಸ್ವಲ್ಪ ಸ್ವಲ್ಪನೇ ತಿಂದೆ, ನಾನು ಆವಾಗ ತಾನೇ ಪಿಜ್ಜಾ ತಿಂದಿದ್ದಿದ್ದನಲ್ಲ, ಸೊ ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಸೊ ಎಲ್ಲ ಟೇಸ್ಟ್ ಮಾಡಿದೆ ಅಷ್ಟೇ. ನೂಡಲ್ಸು ತುಂಬ ಚೆನ್ನಾಗಿತ್ತು, ಬಟ್ ನೂಡಲ್ಸ್ನ ನಾನು 2-3 ಸ್ಪೂನ್ ಎಕ್ಸ್ಟ್ರಾನೇ ತಿಂದೆ. ಬಟ್ ಮಸಾಲೆ ಪುರಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಮಸಾಲೆ ಪುರಿಯಲ್ಲಿ ಏಲಕ್ಕಿ ಫ್ಲೇವರ್ ಜಾಸ್ತಿ ಇತ್ತು. ಸೊ ಅದನ್ನ ಹಂಗೆ ಬಿಟ್ಬಿಟ್ವಿ. ಸೊ ಅದು ತಿನ್ಕೊಂಡು ನಾವು ಮನೆಗೆ ಬಂದ್ವಿ. ನಂದೊಂದು ನಾರ್ಮಲ್ ಸಂಡೇ ಮನೇಲಿ ನಾನು ಸ್ಪೆಂಡ್ ಮಾಡೋದು ವಿತೌಟ್ ಗೋಯಿಂಗ್ ಔಟ್ ಎನಿವೇರ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದು ನಾನು ಕ್ಲಿಕ್ ಮಾಡಿ. ಆ್ಯಂಡ್ ಎಸ್, ಇದೇ ಥರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಜೊತೆಗೆ ನಾನು ಬರ್ತೀನಿ. ನನಗೆ ಐಡಿಯಾಸ್ ಕೊಡಿ, ನಿಮಗೆ ನಾನೇನು ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ, ಇನ್ನೂ ಎಂಟರ್ಟೈನಿಂಗ್ ಆಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.